ಅವನು ನನ್ನ ಹೆಸರು ಅಹಮದ್ ಬಾವ ಅಂತ, ನನ್ನ ಮಗ ಅರ್ಫತ್ ಅಲಿ ಅಂತೇಳಿ. ಈಗ ಪೊಲೀಸ್ನವರು ಅರೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಮತ್ತು ಅವನು ಹೋಗಿ ದುಬೈಗೆ ಹೋಗಿ 3.5 ವರ್ಷ ಆಯಿತು. ಅಷ್ಟೊ ತನಕ ಏನಿರಲಿಲ್ಲ, ಯಾವುದು ಕೇಸ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಮಗೆ ನ್ಯಾಯ ಬೇಕು. ಅವನೇನು ಮಾಡಲಿಲ್ಲ, ಸುಮ್ಮನೆ ಸುಮ್ಮನೆ ಹಾಕಿದ್ದಾರೆ ಕೇಸು. ಹಾಂ, ಇಲ್ಲೇ ಸಹ್ಯಾದ್ರಿ ಪಾಲಿಟೆಕ್ನಿಕಲ್ಲೇ ಓದಿರೋದು, ಮತ್ತು ಅಲ್ಲಿ ಬೆಂಗಳೂರೆಲ್ಲ ಹೋಗಿಲ್ಲ, ಅದೇ ಡಿಪ್ಲೊಮಾ ಮಾಡಿತ್ತು. ಹ್ಞೂ, ಹಾಂ, ಅದೇ ಫೈಲಾಗಿತ್ತು. 3ನೇ ವರ್ಷಕ್ಕೆ ಫೈಲಾಗಿದೆ. ಅಲ್ಲಿ ಪರ್ಫ್ಯೂಮ್ ಶೋರೂಮಲ್ಲಿ ಹೋಗಿದ್ದ, ಕೆಲಸ ಮಾಡ್ತಾ ಇದ್ದ, ಅಲ್ಲೇ ಇದ್ದ ಲಾಸ್ಟ್ ತನಕನೂ ಅಲ್ಲೇ ಇದ್ದ. ಫಸ್ಟ್ ಯಾವುದಿಲ್ಲ, ಅದೇ ಇದು ಗೋಡೆ ಬರಹ ಅಂತದ್ದು ಬರೆದ್ರಲ್ಲ, ಅವಾಗ ಬಂದಿದ್ರು ಮನೆಗೆಲ್ಲ ಬಂದಿದ್ರು, ಕೇಳಿದ್ರು. ನಮಗೆ ಗೊತ್ತಿಲ್ಲ, ಅವ್ನು ಹೋಗಿ 10 ತಿಂಗಳಾಯಿತು ಅಂತ ಹೇಳಿದ್ದೆ. ಅದೇ ಕೇಸ್ ಹಾಕಿರೋದು. ಹೌದು, ಅವ್ನು ದುಬೈ 10 ತಿಂಗಳಾಗಿತ್ತು ಹೋಗಿ, ದುಬೈಲ್ಲೇ ಇದ್ದ ಅವನು. ಅದೇ ಮನೆ ಬಂದು ಕೇಳಿದ್ರು, ನಿಮಗೆ ಗೊತ್ತಾ ಹಂಗೆ ಅವನು ಫೋನ್ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತೇಳಿ, ಅವನ ಮೇಲೆ ಕೇಸ್ ಹಾಕಿದ್ದೀವಿ, ಅವನು ಹೇಳಿದ್ದಾನೆ ಬರೆಯೋಕ್ಕೆ ಅಂತೇಳಿ ಹೇಳಿದರು. ನಮಗೆಂತ ಗೊತ್ತಿಲ್ಲ ಅಂತ ಹೇಳಿದಾನೆ. ಹೌದು ಹೌದು, ಅವಾಗ 2 ನಂಬರ್ ಇತ್ತು, ಒಂದು ಅದೇ ನಂಬರ್ ಈಗಲೂ ಇದೆ, ಅದನ್ನು ಕೊಟ್ಟಿದ್ದೀನಿ ನಾನು. ಗೊತ್ತಿಲ್ಲ ಸರ್, ಅವರು ಫ್ರೆಂಡ್ಸ್ ಇರಬೇಕು ಇಲ್ಲಿ ತೀರ್ಥಳ್ಳಿಯವರು, ಒಂದು ನಂಬರಲ್ಲಿ ನಂಬರ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅಂದಮೇಲೆ ಫೋನ್ ಮಾಡಿರಬೇಕು. ಅದು ಅವ್ರ ಹತ್ರ ಹೇಳಿದೆ ನಾನು, ಫೋನ್ ಮಾಡಿರ್ಬೋದು, ಇಲ್ಲೇ ಇರೋದು ಪೇಟೆಯಲ್ಲಿ ಹತ್ತಿರನೇ ಇರೋದು ಮನೆ ಎಲ್ಲ. ನಾವು ಅದೇ 3 ವರ್ಷ ಆಯ್ತು, 2019ರಲ್ಲಿ ಹೋಗಿರೋದು ಅವನು. ಅದೇ ನಾವು ಲಾಯರಿಗೆ ಕೇಸ್ ಕೊಟ್ಟಿದ್ದೀವಿ, 1 ವರ್ಷ ಆಯ್ತು ಕೊಟ್ಟು. ಅದೇನು ಮಾಡಿರಲಿಲ್ಲ ಅವ್ರೀಗ, ಮಾಡ್ತೀನಿ ಅಂತ ಹೇಳಿದರು. ಅದೇ ಗೊತ್ತಿಲ್ಲ ನನಗೆ ಏನು ಅಂತ. ಆದರೆ ಅವನು ಇಲ್ಲಿಲ್ಲ, 3.5 ವರ್ಷ ಆಯ್ತು. ಅವನು ಇಲ್ಲೇ ಇದ್ದಿದ್ರೆ, ಅವ್ರ ಜೊತೆ ಇದ್ದಿದ್ರೆ ಏನಾರು ಹೇಳ್ಬೋದು. ಅವನು ಹೋಗಿ 3.5 ವರ್ಷ ಆಗಿದೆ. ಕಾಲ್ ಮಾಡಿದಾರೆ, ಕಾಲ್ ಮಾಡ್ತಾ ಇದ್ದೆ, ಅದೇ ನಂಬರ್ ಕೊಟ್ಟಿದ್ದೀನಲ್ಲ ನಾನು. ಕಾಲ್ ಈಗ ಒಂದು 1 ತಿಂಗಳಾಯ್ತು ಅಂತ, ಒಂದೂವರೆ ತಿಂಗಳಾಯ್ತು ಅಷ್ಟೇ. ಏನಿಲ್ಲಪ್ಪ, ಚೆನ್ನಾಗಿದ್ದೀನಿ, ಫೋನ್ ಮಾಡಿದೆ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಷ್ಟೇ. ಅಮೌಂಟ್ ಇಲ್ಲ, ಅಮೌಂಟ್ 1 ವರ್ಷ ಆಯ್ತು, ಏನು ಕಳಿಸಿಲ್ಲ ಅಂದರೆ. ಅಲ್ಲಿ ಅವನಿಗೆ ಖರ್ಚಿಗೆಲ್ಲ ಜಾಸ್ತಿ ಅಲ್ಲ, ರೂಮ್ ಬಾಡಿಗೆ ಎಲ್ಲ ಜಾಸ್ತಿ ಅಲ್ಲ. ಅಮೌಂಟ್ 1 ವರ್ಷ ಆಯ್ತು, ಏನು ಕಳಿಸಿಲ್ಲ. ಈಗ ಅದೇ 1 ತಿಂಗಳಾಯ್ತು. ನಿನ್ನೆ ಪೊಲೀಸ್ನವರು ಯಾರೋ ಫೋನ್ ಮಾಡಿದರು ಡೆಲ್ಲಿಯಿಂದ, ಡೆಲ್ಲಿಯಲ್ಲಿ ನಿಮ್ಮ ಮಗನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ. ಹಂಗೆ ಗೊತ್ತಾಯ್ತು. ಎಷ್ಟು ದಿನಕ್ಕೊಂದ್ಸರಿ ಕಾಲ್ ಮಾಡೋದು? ಕಾಲ್ ಮಾಡ್ತೇನೆ, ವಾರಕ್ಕೆ 2-3 ಸಲ ಮಾಡ್ತಿದ್ದ. ಏನು ಹೇಳೋರು ಸರ್ ಈ ಥರ ಕೇಸ್ ಬಗ್ಗೆ ಎಲ್ಲ ಮಾತಾಡೋದು? ಹಾಂ, ಅದೆಂತ ಹೇಳಲಿಲ್ಲ ಅವನು, ನಾನು ಯಾವುದರಲ್ಲೂ ಇಲ್ಲ, ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ದ ಬಿಷ್ಟ. ಮತ್ತು ನಾವು ಅದ್ರ ಬಗ್ಗೆ ವಿಚಾರಿಸ್ಲೂ ಇಲ್ಲ, ಯಾಕಂದರೆ ಅವನು ಇಲ್ಲ ಅಲ್ಲ ಇಲ್ಲಿ. ಈಗ ಇಂಡಿಯಾಕ್ಕೆ ಇವತ್ತು ನಿನ್ನೆ ಬಂದು ಹಿಡಿದಿಯಾರ ಅಂತ ಹೇಳ್ತಾರೆ, ಇಂಡಿಯಾಕ್ಕೆ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಸರ್? ಇಲ್ಲ ಇಲ್ಲ, ಬರ್ತೀನಿ ಅಂತ ಏನು ಹೇಳಿಲ್ಲ. ಅವರು ಈಗ ದುಬೈದಲ್ಲಿದ್ದೀರ ಅಂತ ಹೇಳ್ತಿದ್ದಾರೆ, ಅವ್ನು ಕೀನ್ಯಾದಿಂದ ಬರುವಾಗ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ವಶ ಪಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾನು ಕೇಳಿದ್ದೀನಿ. ಇಲ್ಲ ಇಲ್ಲ, ನಂಗೆ ಕಾಲ್ ಬಂದಿಲ್ಲ, ಅದೇ ಹೇಳ್ದಲ್ಲ, ಒಂದೂವರೆ ತಿಂಗಳಾಯ್ತು ಕಾಲ್ ಇಲ್ಲದೆ. ಮೆಸೇಜ್ ಮಾಡ್ತಾಯಿದ್ದೆ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಅಷ್ಟು. ಹಾಂ, ನನ್ನ ಮಗ ಮಗಳು ಫೋನ್ ಮಾಡೋ ಫ್ಯಾಮಿಲಿ ಅಷ್ಟೇ, ಇಲ್ಲ ಇಲ್ಲ, ಅದೇನು ತೊಂದರೆ ಮಾಡಿಲ್ಲ ನಮಗೆ. ಅದೇ ಫಸ್ಟಿಗೆ ಒಂದ್ಸಲ ಬಂದಿದ್ರು ಅಷ್ಟೇ. ಅದೇ ನಮಗೀಗ ನ್ಯಾಯ ಬೇಕಷ್ಟೇ, ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ನಾನಾದರೂ ಅಷ್ಟೇ, ಅವನಾದರೂ ಅಷ್ಟೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.